ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಮಂಡ್ಯ ಪಟ್ಟಣದ ದೇವಿರಮ್ಮಣಿ ಕೆರೆಗೆ ಹರಿ ವ್ಯಕ್ತಿಯೋರ್ವ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಕೆಆರ್ಪೇಟೆ ಪಟ್ಟಣದ ಅಯ್ಯಂಗಾರ್ಸ್ ಬೇಕರಿಲಿ ಕಾಫಿ ಟೀ ಅಂಗಡಿ ನಡೆಸುತ್ತಿದ್ದ ಪಟ್ಟಣದ ಬಸವೇಶ್ವರ ದೇವಸ್ಥಾನದ ಹಿಂಭಾಗದ ಬಡಾವಣೆಯ ನಿವಾಸಿ ಜಗನ್ನಾಥ್ ಅವರ ಪುತ್ರ 33 ವರ್ಷದ ರವಿ ದೇವಿರಮ್ಮಣಿ ಕೆರೆಗೆ ಹರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತ ರವಿ ಅವರು ಪತ್ನಿ ಪುತ್ರಿ ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಬಲಗಾಲಿನ ಗ್ಯಾಂಗ್ರಿ ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದ ರವಿ ಕುಡಿತದ ಚಟಕ್ಕೆ ದಾಸನಾಗಿದ್ದಲ್ಲದೆ ಪತ್ನಿಯು ತನ್ನ ತವರು ಮನೆಗೆ ತೆರಳಿ 6 ವರ್ಷಗಳಾದರೂ ಮರಳಿ ಬರದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕುಡಿತವನ್ನೇ ಜೀವನವನ್ನಾಗಿ ಮಾಡಿಕೊಂಡಿದ್ದನು. ನಿನ್ನೆ ಸಂಜೆ ತನ್ನ ಶರ್ಟ್ ಅನ್ನ ಕಳಚಿ ಕೆರೆ ಏರಿಯ ಬಸವಣ್ಣನ ದೇವಸ್ಥಾನದ ಬಳಿ ಬಿಚ್ಚಿಟ್ಟು ಕೆರೆಗೆ ಹರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇಂದು ಬೆಳಗ್ಗೆ ಕೆರೆಯಲ್ಲಿ ತೇಲುತ್ತಿದ್ದ ರವಿಯ ಮೃತದೇಹವನ್ನು ಪಟ್ಟಣದ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ನೆರವಿನಿಂದ ನೀರಿನಿಂದ ಹೊರತೆಗೆದು ಪಟ್ಟಣದ ದುಂಡುಶೆಟ್ಟಿ ಲಕ್ಷ್ಮಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತರ ಸಂಬಂಧಿಗಳಿಗೆ ಪಾರ್ಥಿವ ಶರೀರವನ್ನು ಒಪ್ಪಿಸಲಾಗಿದೆ. ಕೆರೆ ಕೋಡಿಯಲ್ಲಿರುವ ಸಾರ್ವಜನಿಕ ರುದ್ರಭೂಮಿಯಲ್ಲಿ ಶವದ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ರವಿ ಅಕಾಲಿಕ ನಿಧನಕ್ಕೆ ಶಾಸಕ ಡಾ ನಾರಾಯಣಗೌಡ, ಜೆಡಿಎಸ್ ಮುಖಂಡರಾದ ಕೆಎಸ್ ರಾಮೇಗೌಡ, ಕೆ ಶ್ರೀನಿವಾಸ್, ನೂರುಲ್ಲಾ ಖಾನ್ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕೆಆರ್ಪೇಟೆ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾದರು. May 29 ನಡೆಯಲಿರುವ ಪುರಸಭೆ ಚುನಾವಣೆಯಲ್ಲಿ ಎಲ್ಲಾ 23 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಹೊಸ ಇತಿಹಾಸವನ್ನು ನಿರ್ಮಿಸಲು ಸಂಕಲ್ಪ ಮಾಡಬೇಕೆಂದು ಕೈಮುಗಿದು ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರರು ನನ್ನ ರಾಜಕೀಯ ಭವಿಷ್ಯವನ್ನು ಮತಪೆಟ್ಟಿಗೆಯಲ್ಲಿ ಭದ್ರಪಡಿಸಿದ್ದಾರೆ. ನನ್ನ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ಸಮೀಕ್ಷೆ ಪ್ರಕಾರ May 23 ಫಲಿತಾಂಶ ನನ್ನ ಪರವಾಗಿ ಪ್ರಕಟವಾಗುವ ವಿಶ್ವಾಸವಿದೆ. ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ನನ್ನ ಗೆಲುವು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ನಿಖಿಲ್, 45 ದಿನಗಳ ಕಾಲ ಉರಿ ಬಿಸಿಲಿನಲ್ಲಿ ತನ್ನ ಪರವಾಗಿ ಪ್ರಚಾರ ನಡೆಸಿದ ಕಾರ್ಯಕರ್ತರು ಹಾಗೂ ಶಾಸಕರಿಗೆ ನನ್ನ ಗೆಲುವನ್ನು ಸಮರ್ಪಿಸುತ್ತೇನೆ. ಲೋಕಸಭಾ ಚುನಾವಣೆಯ ಉದ್ದಕ್ಕೂ ನಮ್ಮ ಸಣ್ಣ ತಪ್ಪುಗಳನ್ನು ದೊಡ್ಡದಾಗಿ ಬಿಂಬಿಸಿ ಭಾರಿ ಪ್ರಚಾರ ನೀಡಿದ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುವುದಾಗಿ ತಿಳಿಸಿದರು. ನಿಖಿಲ್, ಎಲ್ಲಿದೆಯಪ್ಪ ಎಂಬ ನನ್ನ ತಂದೆಯ ಮಾತನ್ನು ವ್ಯಂಗ್ಯವಾಗಿ ಟ್ರೋಲ್ ಮಾಡಿ ಅಣಕ ಮಾಡಿದ್ದೀರಿ. ಈ ಟ್ರೋಲ್ ನನ್ನನ್ನು ಒಬ್ಬ ನಾಯಕನನ್ನಾಗಿ ಬೆಳೆಯುವ ಮಟ್ಟಿಗೆ ಪ್ರಚಾರ ನೀಡಿದೆ ಎಂದಾಗ ಪಕ್ಕದಲ್ಲೇ ಕುಳಿತಿದ್ದ ಸಚಿವ ಪುಟ್ಟರಾಜು, ನಾನು ನಿರ್ಮಾಪಕನಾಗಿ ನಿಮ್ಮನ್ನೇ ನಾಯಕನನ್ನಾಗಿ ಮಾಡಿಕೊಂಡು ನಿಖಿಲ್ ಎಲ್ಲಿದೆಯಪ್ಪ ಸಿನಿಮಾ ಮಾಡ್ತೀನಿ ಎಂದಾಗ ನಗುವಿನ ಬುಗ್ಗೆಯ ಉಕ್ಕಿತಲ್ಲದೆ ಕಾರ್ಯಕರ್ತರಿಂದ ಭಾರಿ ಕರ್ತಾಡತಕ ವ್ಯಕ್ತವಾಯಿತು. ನಾನು ಮಂಡ್ಯ ಜಿಲ್ಲೆಯ ಸಂಸದನಾಗಿ ಮೆರೆಯಲು ಬಂದಿಲ್ಲ. ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಯ ಕನಸು ಕಂಡಿದ್ದೇನೆ. ಸ್ಮಾರ್ಟ್ ಶಾಲೆಗಳು ಮತ್ತು ಕಾಲೇಜಿನ ಮೂಲಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸಬೇಕೆಂಬ ಕನಸು ಕಂಡಿದ್ದು ಈ ಬಗ್ಗೆ ಶಿಕ್ಷಣ ತಜ್ಞರೊಡನೆ ಸಮಾಲೋಚನೆ ನಡೆಸಿದ್ದೇನೆ. ಮಂಡ್ಯಕ್ಕೆ ಬಂದು ಟೀ ಕುಡಿದು ಪ್ರಚಾರ ತೆಗೆದುಕೊಳ್ಳುವ ಕೆಲಸ ಮಾಡಲ್ಲ. ಮಂಡ್ಯದಲ್ಲಿ ಜಮೀನು ಖರೀದಿಸಿ ತೋಟ ಮಾಡಿ ಸ್ವಂತ ಮನೆ ಮಾಡುತ್ತೇನೆ. ಹೆಣ್ಣು ಮಣ್ಣಿನ ಋಣ ಅಷ್ಟು ಸುಲಭವಲ್ಲ. ಭೂಮಿ ಹುಡುಕಾಟದಲ್ಲಿದ್ದೇನೆ. ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೇನೆ. ಮಾಧ್ಯಮಗಳು ಏನು ಬೇಕಾದರೂ ವರದಿ ಮಾಡಿಕೊಳ್ಳಲಿ, ತಲೆ ಕೆಡಿಸಿಕೊಳ್ಳಲ್ಲ ಎಂದು ಹೇಳಿದ ನಿಖಿಲ್, ನಾನು ಮಳ್ಳವಳ್ಳಿ ಶಾಸಕ ಅನ್ನದಾನಿಯವರನ್ನ ಬೈದೆ. ನಾಗಮಂಗಲ ಶಾಸಕ ಸುರೇಶ್ ಗೌಡ ಅವರ ಜೊತೆ ಕೆಟ್ಟದಾಗಿ ನಡೆದುಕೊಂಡೆ. ಸಚಿವ ಪುಟ್ಟರಾಜ್ ಅವರನ್ನ ಗದರಿಸಿದೆ ಎಂದೆಲ್ಲ ವದಂತಿಗಳು ಹರಿದಾಡುತ್ತಿದ್ದಾರೆ. ರಾಜಕಾರಣಕ್ಕೆ ನಾನು ಹೊಸಬನಾದರೂ ನನ್ನ ತಂದೆ ಮತ್ತು ತಾತನವರಿಂದ ಸಂಸ್ಕಾರವನ್ನ ಕಲಿತಿದ್ದೇನೆ. ಪಕ್ಷದ ತೀರ್ಮಾನದಂತೆ ರಾಜಕಾರಣಕ್ಕೆ ಬಂದಿದ್ದೇನೆ. ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳದೆ ಬದ್ಧತೆಯಿಂದ ಕೆಲಸ ಮಾಡುತ್ತೇನೆಂದು ಸ್ಪಷ್ಟಪಡಿಸಿದರು. ಸಭೆಯಲ್ಲಿ ಶಾಸಕ ನಾರಾಯಣಗೌಡ, ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಸ್ ಪುಟ್ಟರಾಜು, ಮಂಡ್ಯ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ ರಮೇಶ್ ಸೇರಿದಂತೆ ಪಕ್ಷದ ಮುಖಂಡರು, ಸಾವಿರಾರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಚರ್ಚೆ ಮಾತುಕತೆ ಮಾಡಿದ್ದೇನೆ. ಮದ್ದೂರ ಮೇಣ ಕೊನೆ ದಿನ ನಾನು ಸಾಯಿ ಎಕ್ಸ್ಪೋರ್ಟ್ಸ್ ಅನ್ನೋ ಒಂದು ಫ್ಯಾಕ್ಟರಿಗೆ ಹೋಗ್ತೀನಿ. ಅಲ್ಲಿ ಹೋದಾಗ ಸುಮಾರು 5400 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಅಲ್ಲೂ ಹೋಗಿ ನಾನು ಕೆಲವೊಂದಷ್ಟು ಮಾತುಕತೆ ಮಾಡಿದೆ. ಪಾಪ ಎಷ್ಟೋ ಜನ ಹೆಣ್ಮಕ್ಳುಗಳು 8 ತಾಲೂಕು ಸಂಬಂಧಪಟ್ಟಂತ ಹೆಣ್ಮಕ್ಳುಗಳೇನಿದ್ದಾರೆ 45-50 ಕಿಲೋಮೀಟರ್ ಇಂದ ಬರ್ತಾ ಇದ್ದಾರೆ. ಆ ಒಂದು ಆಟೋನಲ್ಲಿ 15-20 ಜನ ಕೂತ್ಕೊಂಡು ಯಾವ ರೀತಿ ಬರ್ತಾರೆ ಅನ್ನೋದನ್ನ ಆ ಚುನಾವಣೆ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಇದ್ದೆ. ನಾನು ಯಾತಕ್ಕೆ ಈ ಒಂದು ಚುನಾವಣೆ ನಮ್ಮ ಕುಟುಂಬದಲ್ಲಿ ಈ ಹಿಂದೆ ಸಾಕಷ್ಟು ಜಗಳಗಳು ನಡೆದು ಹೋಗಿವೆ. ಈಗಿನ ಜಗಳಕ್ಕಿಂತ ಅವಾಗಿನ ಜಗಳಗಳು ಜೋರಾಗಿದ್ವು. ಅಷ್ಟಾದ್ರೂ ಸಹ ಆಗ ಕುಟುಂಬದಲ್ಲಿ ಒಡಕಾಗಿಲ್ಲ, ಈಗಲೂ ಒಡಕಾಗುವುದಿಲ್ಲ. ರಮೇಶ್ ಜಾರಕಿಹೊಳಿ ಹಾಗೂ ಸತೀಶ್ ಜಾರಕಿಹೊಳಿ ಅವರ ಜಗಳ ಸಣ್ಣ ಜಗಳ ಎಂದು ವಿರೋಧಿಗಳಿಗೆ ಬಾಲಚಂದ್ರ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದಾರೆ. ನಾವು ಬೆಳೆಯಲು ಬಹಳ ಜನರ ಶ್ರಮವಿದೆ, ನಮ್ಮ ಕುಟುಂಬಕ್ಕೆ ಏನೂ ಆಗುವುದಿಲ್ಲ. ರಾಜಕಾರಣದಲ್ಲಿ ವಿರೋಧಿಗಳು ಅವಶ್ಯಕವಾಗಿ ಕಾಯುತ್ತಿದ್ದಾರೆ. ಯಾರು ಎಷ್ಟೇ ಹುಳಿ ಹಿಂಡಿದರೂ ನಮ್ಮ ಕುಟುಂಬ ಒಡೆದು ಹೋಗುವುದಿಲ್ಲ. ಈ ವಿಚಾರದ ಕುರಿತು ಕುಮಾರಸ್ವಾಮಿ ಅವರು ನನಗೆ ಸಂಪರ್ಕಿಸಿಲ್ಲ. ಬೈ ಎಲೆಕ್ಷನ್ ಬಹಳ ಮುಖ್ಯವಾಗುತ್ತದೆ, ಆದ್ದರಿಂದ ನಾವು 23ರ ವೇಳೆಗೆ ಶಾಂತಿಯಾಗಿ ಇರೋಣ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ನೀಡುವ ಕುರಿತು ಮಾತನಾಡಿಲ್ಲ ಎಂದು ಬಾಲಚಂದ್ರ ಜಾರಕಿಹೊಳಿ ಹೇಳಿದರು.
ಅಲ್ಲ ನೆಕ್ಸ್ಟ್ ಇಂಪಾರ್ಟೆಂಟ್ ಇಲೆಕ್ಷನ್ ಡಿಸಿಸ್ ಬ್ಯಾಂಕ್ ಬರ್ತದೆ ನೆಕ್ಸ್ಟ್ ಇಯರ್ ಅಂದ್ರೆ ಜೂನ್ ತಗ ಅದು ಹೊಂದಾಣಿಕೆ ಇರ್ತದೆ ಸರ್ ಅಲ್ಲ ಹೊಂದಾಣಿಕೆ ಮಾಡಿದ್ರೆ ಒಳ್ಳೇದ್ರೆ ಇಲ್ಲಾಂದ್ರೆ ಮತ್ತೆ ಇಲೆಕ್ಷನ್ ಆಗಿ ಕಾಂಪಿಟೇಷನ್ ಆಗಿ ಅಲ್ಲಿ ಸೊಸೈಟಿಗಳಿಗೆ ಎಫೆಕ್ಟ್ ಆಗೋದು ಒಬ್ರು ಇವ್ರಿಗೆ ಫೇವರ್ ಮಾಡ್ತಾರೆ ಅವ್ರು ಅವ್ರಿಗೆ ಮಾಡ್ತಾರೋ ಗೆದ್ದವ್ರು ಸಹ ಸೊಸೈಟಿಗೆ ಮತ್ತೆ ಅಂದ್ರೆ ಬೆಳಗಾವಿ ಪಿ ಕೆ ಪಿ ಎಸ್ ಜಿಲ್ಲಾ ಬರ್ತದೆ ಪಿ ಕೆ ಪಿ ಎಸ್ ರೀ ಅದಕ್ಕೆ ನೆಕ್ಸ್ಟ್ ಬರೋದು ಇಲೆಕ್ಷನ್ ಡಿ ಸಿ ಸಿ ಬ್ಯಾಂಕ್ ಐತಲ್ಲ ಅದನ್ನು ಹೊಂದಾಣಿಕೆ ಮಾಡಿದ್ರೆ ಒಳ್ಳೇದ್ರಿ ಆಮೇಲೆ ನೀವ್ ಹೇಳಿರ್ತಕ್ಕಂಥ 23 ಬರ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸುವ ದಿನ ಮುಗಿಸಲ್ಲ ಪ್ರೊಜೆಕ್ಟ್ ಕಂಪ್ಲೀಟ್ ಮಾಡಿ ಈಗ ಸರ್ಕಾರ ಹೇಳಿದಂಗ ಸೊಸೈಟಿ ಲೆವೆಲ್ ದಾಗ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿ ರೈತರಿಗೆ ಹೆಚ್ಚು ಅನುಕೂಲ ಆಗುವಂಗ್ ಮಾಡಿದ್ರು ಸರ್ಕಾರ ರಮೇಶ್ ಸಾವ್ಕರ್ ಅಂಡ್ ಬ್ರದರ್ಸ್ ರಮೇಶ್ ಸಾವ್ಕರ್ ಅಂಡ್ ಬ್ರದರ್ಸ್ ಟೀಮ್ ವಿವೇಕರಾವ್ ಪಾಟೀಲ್ ಯಾವಾಗ ಇದ್ರು ಸಪೋರ್ಟ್ ಬಂದಿದ್ವಿ ಇನ್ನೂ ಬಹಳ ಐಡಿಯಾಗಳನ್ನ ಮಾಡಿದವ್ರಿ ಅದಕ್ಕೆ ಈ ಸಲ ಹೆಚ್ಚು ಒತ್ತು ಕೊಟ್ಟು ಅದಕ್ಕೆ 2 ತಿಂಗಳು ಬಿಟ್ಟು ಇಡೀ ಎಲ್ಲ ಸೆಕ್ರೆಟರಿಗಳನ್ನೆಲ್ಲ ಕರೆಸಿ ತಮ್ಮ ಮುಂದೆ ಇಟ್ಕೊಂಡು ಮೀಟಿಂಗ್ ಮಾಡಿದ್ರು ಯಾಕಂದ್ರೆ ಅವರಲ್ಲಿ ಇರುವಂತ ಒಂದಿಷ್ಟು ಬುದ್ಧಿವಂತರದಾರ ಎಲ್ಲ ಸೆಕ್ರೆಟರಿಗಳು ರೀ ಸೊ ಅದಕ್ಕೆ ಎಲ್ಲೆಲ್ಲಿ ತಪ್ಪ ಏನು ನಡೀತೈತೆ ಎಲ್ಲ ಹೇಳ್ತಾರೆ ಅವ್ನ ಇಟ್ಕೊಂಡು ಮಾಡ್ರೆ ಇನ್ನೂ ಚಲೋ ಆಗ್ತದೆ ಒಂದ್ಸಲ ರೈತರಿಗೆ ಇದ್ರ ಮುಖಾಂತರ ಎಷ್ಟು ಅನುಕೂಲ ಮಾಡೋಕ್ಕಾಗ್ತದೆ ಮಾಡೋನ್ ರೀ ಸರ್ 3 ತಿಂಗಳ ಬೆಂಬಲ ಬೆಲೆ ಕೊಟ್ಟಿಲ್ಲ ರೈತರಿಗೆ ಸರ್ಕಾರದ ಅನುದಾನ ಬಂದಿದ್ದಾರೆ ಅಪ್ ಟು ಡಿಸೆಂಬರ್ ಬಂದಿದೆ ಜನವರಿಯಿಂದ ಬರಬೇಕು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಯರಗಟ್ಟಿ ಗ್ರಾಮದಲ್ಲಿ ಶ್ರೀ ಭಗೀರಥ ಗ್ರಾಮೀಣ ಸಂಘದ ವತಿಯಿಂದ ಭಗೀರಥ ಮಹರ್ಷಿಯವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಮಯದಲ್ಲಿ ಊರಿನ ಹಿರಿಯರಾದ ಶ್ರೀ ಭೀಮಶ್ರೀ ಪಾಟೀಲ್ ಶ್ರೀ ಭಗೀರಥ ಮಹರ್ಷಿಗಳ ಜೀವನ ಕುರಿತು ಸಂಕ್ಷಿಪ್ತವಾಗಿ ಮಾತನಾಡಿ ಎಲ್ಲರೂ ಭಗೀರಥ ಮಹರ್ಷಿಗಳ ಮಾರ್ಗದರ್ಶನದಲ್ಲಿ ನಡೆಯೋಣ ಎಂದು ತಿಳಿಸಿದರು. ಈ ಸಮಯದಲ್ಲಿ ಶ್ರೀ ಭಗೀರಥಿ ಗ್ರಾಮೀಣ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಪುಂಡಲಿ ಗೋಪಾಳಿ, ಉಪಾಧ್ಯಕ್ಷರಾದ ವಿಠಲ್ ಎಗ್ಗಣ್ಣವರ್, ಸದಸ್ಯರಾದ ಪ್ರಭು ಕಿಚಡಿ, ಕೃಷ್ಣ ಗೋಪಾಳಿ, ಮಂಜುನಾಥ್ ಕೊಡಗನೂರ್, ಸಿದ್ದಪ್ಪ ಔಸಂಗ್, ಹಾಲಪ್ಪ ಗೋಪಾಳಿ, ಬಸಪ್ಪ ಗೋಪಾಳಿ, ರಾಯಪ್ಪ ಹೆಗ್ಗಣ್ಣವರ್, ಭೀಮ್ಸಿ ಪಾಟೀಲ್, ಶಿವಯ್ಯ ಮಠಪತಿ, ವಿಠಲ ಆಲ್ಕೂರ್ನೂರ್, ಸಿದ್ದಪ್ಪ ಆಲ್ಕನೂರ್, ಧರೆಪ್ಪ ಗೋಪಾಳಿ, ಕಲ್ಲಪ್ಪ ಹರೋಗಿರಿ, ಮಲ್ಲು ಅವಕ್ಕನವರ್, ಸಂಗನಗೌಡ ಬ್ಯಾಕೋಡ್, ಲಕ್ಕಪ್ಪ ಹೊಣ್ಣವಾಡ್, ವಿಠಲ್ ರಬಕವಿ, ಶಿವಾನಂದ್ ಕಿಚಡಿ, ಸಿದ್ದಪ್ಪ ಕಿಚಡಿ, ಪರಶುರಾಮ್ ಪೂಜಾರಿ, ಮಾಳಪ್ಪ ಔಸಂಗ್ ಹಾಗೂ ಊರಿನ ಹಿರಿಯರು, ಗಣ್ಯರು ಮತ್ತು ಇನ್ನುಳಿದ ಸದಸ್ಯರು ಉಪಸ್ಥಿತರಿದ್ದರು. ಸಂಗಮನಾಥಗೆ ಕಂಗಳು ಮಾಗದೆ ರಂಗ ಮಂಟಪದೋಳು ಮಂಗಲ ಬೆಳಗುವೆನು, ಮಹಾಲಿಂಗೇಶ್ವರಿಗೆ ಮಂಗಲ ಬೆಳಗುವೆನು, ತನವು ತಾಳಗಿ ಮಾಡಿ ಮನವಾರತಿ ನಿಟ್ಟು, ತನವು ತಾಳಗಿ ಮಾಡಿ ಮನವಾರತಿ ನಿಟ್ಟು, ಘನವಾದ ಜ್ಯೋತಿಯ ಬೆಳಕವು ನಾನು ಕಂಡೆ ಮಂಗಲ ಬೆಳಗುವೆನು, ಮಹಾಲಿಂಗೇಶ್ವರಿಗೆ ಮಂಗಲ ಬೆಳಗುವೆನು, ಉನ್ಮನಿ ಜ್ಯೋತಿಯ ಬೆಳಕವು ನಾನು ಕಂಡೆ ಉನ್ಮನಿ ಜ್ಯೋತಿಲ್ಲ ಸರಿ.
ಸುಳ್ಯ ತಾಲೂಕಿನ ಬಾಳುಗೋಡು ಎಂಬಲ್ಲಿ ಕಾಡಾನೆಯೊಂದು ಮುಂಭಾಗದ ಎಡಕಾಲು ಮುರಿದು ನರಕ ಯಾತನೆ ಪಡುತ್ತಿತ್ತು. ನುರಿತ ವೈದ್ಯಕೀಯ ತಜ್ಞರು ಹಾಗೂ ಅರಣ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಬಾಳುಗೋಡು ಗ್ರಾಮ ಸಮೀಪದ ಪದಕ ಎಂಬಲ್ಲಿ ಗಂಡು ಕಾಡಾನೆಯೊಂದು ಕಾಲು ಗಾಯಗೊಂಡು ನಡೆದಾಡಲು ಆಗದೆ ಯಾತನೆ ಪಡುತ್ತಿತ್ತು. ಈ ಸ್ಥಳವು ಸುಬ್ರಹ್ಮಣ್ಯ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುವ ಪ್ರದೇಶವಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳ ಮೂರು ದಿನಗಳ ನಿರಂತರವಾದ ಪರಿಶ್ರಮದಿಂದ ನಂತರ ಇಂದು ಚಿಕಿತ್ಸೆ ನೀಡಲಾಗಿದೆ. ನಾಗರಹೊಳೆಯಿಂದ ನುರಿತ ವೈದ್ಯಕೀಯ ತಜ್ಞರಾದ ಡಾಕ್ಟರ್ ಮೊಜೀಬ್ ಹಾಗೂ ಗುತ್ತಿಗೆಗಾರು ಪಶುವೈದ್ಯ ಡಾಕ್ಟರ್ ವೆಂಕಟ ಚಲಪತಿಯವರು ಹಾಗೂ ಸುಬ್ರಹ್ಮಣ್ಯ ಮತ್ತು ಪಂಜಾಬ್ ವಲಯದ ಅರಣ್ಯ ಅಧಿಕಾರಿಗಳು ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾದರು. ದಟ್ಟ ಅರಣ್ಯ ಪ್ರದೇಶದಲ್ಲಿ ಅರಿವಳಿಕೆ ತಜ್ಞರು ಅರಿವಳಿಕೆ ಔಷಧಿ ನೀಡುವ ಮೂಲಕ ಆನೆಯನ್ನ ತಮ್ಮ ನಿಯಂತ್ರಣಕ್ಕೆ ತಂದು ವೈದ್ಯಕೀಯ ಚಿಕಿತ್ಸೆ ನೀಡಲಾಗಿತ್ತು. ಮುಂದಿನ ದಿನಗಳಲ್ಲಿ ಆನೆಯ ಚಲನವಲನಗಳನ್ನು ಗಮನಿಸಲು ಅರಣ್ಯ ಅಧಿಕಾರಿಗಳ ತಂಡವನ್ನು ಈ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ಕಾರ್ಯಾಚರಣೆಯಲ್ಲಿ ಸುಬ್ರಹ್ಮಣ್ಯ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಆಸ್ಟಿನ್ ಪಿ ಸೋನ್ಸ್, ಸುಳ್ಯ ವಲಯ ಅರಣ್ಯ ಅಧಿಕಾರಿ ಮಂಜುನಾಥ್, ಸುಬ್ರಹ್ಮಣ್ಯ ವಲಯ ಅರಣ್ಯ ಅಧಿಕಾರಿ ತ್ಯಾಗರಾಜ್, ಪಂಜ ಅರಣ್ಯ ರಕ್ಷಕ ಹಾಗೂ ಅರಣ್ಯ ವೀಕ್ಷಕರಾದ ಸಂತೋಷ್, ಸುಬ್ರಹ್ಮಣ್ಯ ಮತ್ತು ಪಂಜ ವಲಯಗಳ ಅರಣ್ಯ ರಕ್ಷಕರು, 25ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಇದಾಗಿತ್ತು ಇವತ್ತಿನ ನ್ಯೂಸ್. ಹೀಗೆ ನೋಡ್ತಾ ಇರಿ.